ವರ್ಷಗಳ ವನವಾಸ ಮುಗಿಸಿ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಅದ್ದೂರಿ ಎಂಟ್ರಿ ಕೊಟ್ಟಿದ್ದಾರೆ. 50,000 ಜನ ರಸ್ತೆಯುದ್ದಕ್ಕೂ ಫ್ಲೆಕ್ಸ್ ಬ್ಯಾನರ್ಸ್ ಗಣಿಧಣಿಯ ಎಂಟ್ರಿ ನೋಡ್ತಿದ್ದವರೆಲ್ಲ ರೆಡ್ಡಿಗಾರು ಹವಾ ಶುರುವಾಯಿತು ಅಂತಿದ್ದಾರೆ. ಹದಿನಾಲ್ಕು ವರ್ಷದ ವನವಾಸ ಅಂತ್ಯ, ತವರಿಗೆ ರೆಡ್ಡಿ ವಾಪಸ್. ಬಳ್ಳಾರಿಯಲ್ಲಿ ಶುರುವಾಯಿತು ರೆಡ್ಡಿಗಾರು ಹವಾ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 14 ವರ್ಷದ ವನವಾಸ. ಅಕ್ರಮ ಗಣಿಗಾರಿಕೆ ಸುಳಿಯಲ್ಲಿ ಸಿಲುಕಿದ್ದ ಗಣಿಧಣಿ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿಗೆ ಹೋಗದಂತೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿತ್ತು. ಹೀಗಾಗಿ ಬರೋಬ್ಬರಿ 14 ವರ್ಷ ಬಳ್ಳಾರಿ ಅನ್ನೋದು ಮರೀಚಿಕೆಯಾಗಿತ್ತು. ಮಗಳ ಮದುವೆಯಲ್ಲಿ 2-3 ಬಾರಿ ಹೋಗಿ ಬಂದಿದ್ದು ಬಿಟ್ಟರೆ ಬಳ್ಳಾರಿಯಲ್ಲೇ ಉಳಿಯೋದಕ್ಕೆ ಆಗಿರಲಿಲ್ಲ. ಆದರೆ ವಾರದ ಹಿಂದೆ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಡ್ತಿದ್ದಂತೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. 14 ವರ್ಷದ ನಂತರ ಬಳ್ಳಾರಿಯಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾರೆ. ಜನಾರ್ದನ್ ರೆಡ್ಡಿಗೆ ಬಳ್ಳಾರಿಯಲ್ಲಿ ಅದ್ಧೂರಿ ಸ್ವಾಗತವೇ ಸಿಕ್ಕಿದೆ. ಸಾವಿರಾರು ಅಭಿಮಾನಿಗಳು, ರಸ್ತೆಯುದ್ದಕ್ಕೂ ಕಟೌಟ್ಗಳು, ಗಣಿಧಣಿಯ ಸುತ್ತಮುತ್ತ 50 ಹೆಚ್ಚು ಕಾರುಗಳು, ಅಬ್ಬಬ್ಬ ಯಾವ ಹೀರೋಗೂ ಕಮ್ಮಿ ಇಲ್ಲದಂತೆ ಎಂಟ್ರಿ ಕೊಟ್ಟಿದ್ದಾರೆ. ನಂತರ ಬೃಹತ್ ರೋಡ್ ಶೋ ನಡೆಸಿದ ಜನಾರ್ದನ್ ರೆಡ್ಡಿ ಬಳ್ಳಾರಿ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸುವ ಮುನ್ಸೂಚನೆ ನೀಡಿದ್ದಾರೆ. ಬಸವರಾಜ್ ಹರನಹಳ್ಳಿ, News 18, ಬಳ್ಳಾರಿ. ಸಿಲಿಕಾನ್ ಸಿಟಿಯಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಏರಿಯಾಗಳಲ್ಲಿ ಹವಾ ಮೈಂಟೈನ್ ಮಾಡಲು ನಾ ಮುಂದು ತಾ ಮುಂದು ಅಂತ ಪುಂಡಾಟ ಮೆರೆತಿದ್ದಾರೆ. ಲಾಂಗು ಮಚ್ಚು ಕೈಗೆತ್ಕೊಂಡು ನಾವೇ ಕಿಂಗ್ ಅಂತ ಅಟ್ಟಹಾಸ ಮೆರೆದವರು ಈಗ ಪೊಲೀಸರ ಮುಂದೆ ಅತಿಥಿಯಾಗಿದ್ದಾರೆ. ಎರಡು ನಡೆದ ಡಿಜೆಹಳ್ಳಿ ಗಲಭೆ ಇಡೀ ಬೆಂಗಳೂರನ್ನೇ ಬೆಚ್ಚಿಬೀಳಿಸಿತ್ತು. ಕಿಡಿಗೇಡಿಗಳ ಕಿಚ್ಚಿಗೆ ರಾತ್ರೋರಾತ್ರಿ ಇಡೀ ಏರಿಯ ಹೊತ್ತಿ ಉರಿದಿತ್ತು. ಮನೆಗಳು ಧ್ವಂಸಗೊಂಡು ಭಸ್ಮವಾಗಿದ್ದು, ಪೊಲೀಸ್ ಸ್ಟೇಷನ್ ವಾಹನಗಳು ಧಗಧಗಿಸಿದ್ದು. ಈ ಸಂಘರ್ಷದ ಬೆನ್ನಲ್ಲೇ ಶಾಂತವಾಗಿದ್ದ ಡಿಜೆಹಳ್ಳಿಯಲ್ಲಿ ಕಿಡಿಗೇಡಿಗಳು ಮತ್ತೆ ಬಾಲ ಬಿಚ್ಚಿದ್ದಾರೆ. ಗಾಂಜಾ ಕಿಕ್, ರಾತ್ರಿ ಆದ್ರೆ ಕಿರಿಕ್, ಲಾಂಗ್ ಮಚ್ಚು ಹಿಡಿದು ಪುಂಡಾಟ. ಇಂಗು ತಿಂದ ಮಂಗನಂತಿರೋ ಇವರ ಮುಖನ ಒಂದ್ಸಾರಿ ನೋಡ್ಬಿಡಿ. ಹೆಸರು ಸೈಯದ್, ಉಸ್ಮಾನ್, ಸಲ್ಮಾನ್, ಪ್ರವೀಣ್ ಆಂಡ್ ಸಂತೋಷ್. ಕತ್ತಲಾದ್ರೆ ಡಿಜೆ ಹಳ್ಳಿಯಲ್ಲಿ ಈ ಅಡ್ನಾಡಿಗಳ ಅವಾಂತರ ಅಷ್ಟಿಷ್ಟಲ್ಲ, ಇವರೆಲ್ಲ ರೌಡಿ ಶೀಟರ್ ನಸ್ರು ಎಂಬಾತನ ಸಹಚರರು. ನೈಟ್ ಒಂದು ಪೆಗ್ ಹೊಡೆದ್ರೆ ಸಾಕು, ರಣರಣ ರಾಕ್ಷಸರಾಗಿ ಬಿಡ್ತಾರೆ. ಕೈಯಲ್ಲಿ ಲಾಂಗು ಮಚ್ಚು ಹಿಡಿದು ಜನರಿಗೆ ಭಯ ಹುಟ್ಟಿಸ್ತಿದ್ದಾರೆ. 3 ದಿನಗಳ ಹಿಂದೆ ಗಾಂಜಾ ಕಿಕ್ಕಲ್ಲಿ ಮಚ್ಚೆ ಹಿಡ್ಕೊಂಡು ಏರಿಯಾದಲ್ಲಿ ಹವಾ ಮೈಂಟೈನ್ ಮಾಡುವುದಕ್ಕೆ ಹೋಗಿದ್ದಾರೆ. ಈ ವೇಳೆ ರಸ್ತೆ ಬದಿಯಲ್ಲಿದ್ದ ಅರುಣ್ ಕುಮಾರ್ ಎಂಬಾತನ ಬೈಕ್ ಹೊಡೆದಾಕಿ ಹಲ್ಲೆ ಮಾಡಿದ್ದಾರೆ. ಗೋಡೌನ್ ಬಳಿಯ ಸಿಸಿ ಕ್ಯಾಮ್ರಾಗಳ ಜೊತೆಗೆ ಕೆಲ ಮನೆಗಳ ಕಿಟಕಿ ಗಾಜುಗಳನ್ನ ಪುಡಿ ಪುಡಿ ಮಾಡಿದ್ದಾರೆ. ಇಲ್ಲ, ಇದು ನನ್ನ ಗಾಡಿ ಅಲ್ಲ. ಮತ್ತೆ ನಾನು ಹೋಗಲ್ಲೇ ಹೇಳ್ಬಿಟ್ಟು ನನ್ನ ಗಾಡಿನ ಎತ್ಕೊಂಡ್ಬಿಟ್ಟು ಅಲ್ಲಿ ನಿಲ್ಸಿದ್ದೀನಿ. ಅವನು ತಿರ್ಗಾ 4-5 ಜನ ಎತ್ಕೊಂಡು ನನ್ನ ಮೇಲೆ ಎಲ್ಲ ಮಾಡಿದೆ. ಮತ್ತು ನನ್ನ ಗಾಡಿನ ಫುಲ್ ಡ್ಯಾಮೇಜ್ ಮಾಡಿದ್ದಾರೆ. ಅಲ್ಲಿ ಡ್ಯಾಮೇಜ್ ಮಾಡಿಬಿಟ್ಟು ನನ್ನ ಕ್ಯಾಮ್ರಾ ಇಲ್ಲೊಂದು ಇತ್ತು, ಇಲ್ಲೊಂದು ಕ್ಯಾಮ್ರಾ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ನನ್ನ ಗಾಡಿನ ಫುಲ್ ಡ್ಯಾಮೇಜ್ ಮಾಡಿದ್ದಾರೆ. ಮತ್ತು ಅದು BBMP ಕ್ಯಾಮ್ರಾವು ಡ್ಯಾಮೇಜ್ ಮಾಡಿದ್ದಾರೆ. ಇಲ್ಲ ಸರ್, ಯಾರನ್ನ ಗೊತ್ತಿಲ್ಲ. ಅವರು ಇಲ್ಲಿ ಬಂದು ನನ್ನ ಜ ಇದೆಲ್ಲ ಹೊಡಿತಾರೆ. ಪುಂಡರ ಅಟ್ಟಹಾಸಕ್ಕೆ ರಾತ್ರಿ ಆದರೆ ಸ್ಥಳೀಯರು ಓಡಾಡುವುದಕ್ಕೂ ಭಯ ಬೀಳುತ್ತಿದ್ದಾರೆ. ಇಂತಹ ಪುಂಡರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ನಾ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದೇ ನಮಗೆ ಒಂಥರ ಭಯ ಆಗ್ತಾ ಇದೆ ಇವಾಗ. ಅಂದರೆ ಬೇರೆ ಬೇರೆ ಸ್ಟೇಟಿಂದ ಜನಗಳು ಬಂದು ಸೇರಿಕೊಂಡವ್ರೆ, ಕುಡಿಯೋದು ತಿನ್ನೋದು ಅತ್ಯಾಚಾರ ಅವ್ಯಾರ ಎಲ್ಲ ಬೇರೆ ಬೇರೆ ಏನೇನೋ ಆಗಿಬಿಟ್ಟಿದೆ. ಅದರಿಂದ ಪೊಲೀಸರು ಒಂಚೂರು ಕ್ರಮ ಕೈಗೊಂಡ್ರೆ ಒಳ್ಳೇದಾಗ್ತದೆ. ನಾನೊಂದು ನನ್ನ ಕಡೆಯಿಂದ ಒಂದು ನನ್ನ ಮಾತು ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಂತೀನಿ ಅವ್ರಿಗೆ. ತಾವು ಒಂದು ಕರೆಕ್ಟಾಗಿ ಇದ್ಕೊಂಡು ಸ್ವಲ್ಪ ಲೈನಿಗೆ ತಂದು ಜನಗಳಿಗೆ ಒಂದು ಹೆಣ್ಮಕ್ಳಂತೂ ಓಡಾಡೋದು ಕಷ್ಟ ಆಗಿಬಿಟ್ಟಿದೆ ಇವಾಗೆಲ್ಲ. ಎಲ್ಲಿ ಏನಾಗುತ್ತೆ, ಎಲ್ಲಿ ಏನಾಗಲ್ಲ ಅಂತ ಭಯ ಆಗಿಬಿಟ್ಟಿದೆ. ತಂದೆ ತಾಯಿ ಜೊತೆಗೆ ಹೋದ್ರು, ಅಣ್ಣ ತಮ್ಮ ಜೊತೆಗೆ ಹೋದ್ರೂ ಭಯ ಆಗಿಬಿಟ್ಟಿದೆ ಅವರಿಗೆಲ್ಲ. ಅಂಥ ಇದರಲ್ಲಿ ಪೊಲೀಸರು ಒಂದು ಸ್ವಲ್ಪ ಕ್ರಮ ಕೈಗೊಂಡು ಚೆನ್ನಾಗಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ. ವಿಡಿಯೋ ವೈರಲ್ ಆಗ್ತಿದ್ದಂತೆ ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ.
ವಿಚಾರಣೆ ವೇಳೆ ಕುಡಿದ ಮತ್ತಲ್ಲಿ ಹೀಗೆಲ್ಲ ಮಾಡಿದ್ವಿ ಅಂತ ಕಿಡಿಗೇಡಿಗಳು ಒಪ್ಪಿಕೊಂಡಿದ್ದಾರೆ. ಮಂಜುನಾಥನ್, ಕ್ರೈಂ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.